ನಮಸ್ಕಾರ ವೀಕ್ಷಕರೇ. ಸರ್ವರನ್ನ ಕಾಯುವ ಸರ್ವೇಶ್ವರ ಪುತ್ತೂರಿನ ಪುರದೊಡೆಯ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಜಾತ್ರೋತ್ಸವದ ಸಂಭ್ರಮ ಇದೆ. ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಆದರೆ ಇವತ್ತು ಕ್ಷೇತ್ರದಲ್ಲಿ ತುಂಬಾನೇ ವಿಶೇಷ. ಜಾತ್ರೋತ್ಸವದ ಜೊತೆಗೆ ಬಿಸು ಕೂಡ ಇರೋವಂಥದ್ದು. ಹಾಗಾಗಿ ತುಂಬಾ ಜನ ಭಕ್ತರು ಬರ್ತಾ ಇದ್ದಾರೆ. ಮಹಾಲಿಂಗೇಶ್ವರ ದೇವರನ್ನ ಕಣ್ತುಂಬಿಕೊಳ್ಬೇಕು, ಅದರ ಜೊತೆಗೆ ಬಿಸುವಿನ ಸಂಭ್ರಮದಲ್ಲಿ ನಾವು ಭಾಗಿಯಾಗಬೇಕು. ಕ್ಷೇತ್ರದಲ್ಲಿ ವಿಶೇಷವಾಗಿರುವಂಥ ಪೂಜೆಯನ್ನ ಮಾಡಿಸಬೇಕು, ಅನ್ನ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಲಕ್ಷಾಂತರ ಭಕ್ತರು ಮಹಾಲಿಂಗೇಶ್ವರ ದೇವರ ಸನ್ನಿಧಿಗೆ ಬರ್ತಾ ಇದ್ದಾರೆ. ಹಾಗಾದ್ರೆ ಬಿಸು ಸಂಭ್ರಮ ಕ್ಷೇತ್ರದಲ್ಲಿ ಹೇಗಿದೆ, ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ. ಜಾತ್ರೋತ್ಸವದ ಸಂದರ್ಭದಲ್ಲಿ ಮಹಿಳಾ ಮಣಿಗಳಂತೂ ಕ್ಷೇತ್ರಕ್ಕೆ ಬರ್ತಾನೆ ಇರ್ತಾರೆ. ಹಾಗೇನೆ ಇವತ್ತು ಬಿಸು ಆಗಿರೋದ್ರಿಂದಾಗಿ ವಿಶೇಷವಾಗಿ ಮಹಿಳೆಯರು ಬಂದಿದ್ದಾರೆ. ಎಸ್, ಮಾತಾಡೋಣ. ನಮಸ್ತೆ. ನಮಸ್ತೆ. ಪೂಜಾ ಪ್ರಭು. ಪೂಜಾ ಪ್ರಭು, ಇವತ್ತು ಬಿಸು ಸಂಭ್ರಮ ಇದೆ ಕ್ಷೇತ್ರದಲ್ಲಿ, ಕ್ಷೇತ್ರಕ್ಕೆ ಬಂದಿದ್ದೀರಾ, ಹೇಗನಿಸ್ತಾ ಇದೆ ಅದರ ಬಗ್ಗೆ ಹೇಳಿ? ತುಂಬ ಖುಷಿ ಅನ್ನಿಸ್ತದೆ. ಪ್ರತಿ ವರ್ಷ ನಾವು ದೇವರ ಸೇವೆ ಮಾಡ್ತಾ ಇದ್ದೇವೆ. ಈ ಸಾರಿ ಕೂಡ ಭಜನೆಗೆ ಒಂದು ಅವಕಾಶ ಸಿಕ್ಕಿತ್ತು. ಭಜನೆ ಮಾಡಿ ಅವರಿಗೆ ಬಂದದಷ್ಟೇ. ಹೌದಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀರಾ? ಬೆಳಿಗ್ಗೆ 11 ಗಂಟೆಯಿಂದ 12:30 ಇತ್ತು ಭಜನೆ. ಮಧ್ಯಾಹ್ನ ಮೇಲೆ ಇದೆಯಾ? ಇಲ್ಲ ಇಲ್ಲ. ಓಕೆ. ಜಾತ್ರೆ ಶುರುವಾದ ದಿನದಲ್ಲಿ ಇವತ್ತು ಫಸ್ಟ್ ಭಜನೆ ಮಾಡ್ತಾ ಇರೋದು? ಹೌದು ಹೌದು. ಓಕೆ, ನೀವು ಕ್ಷೇತ್ರ ಬಗ್ಗೆ? ನಮಸ್ತೆ, ನಾನು ವತ್ಸಲ ನಾಯ್ಕ. ಕ್ಷೇತ್ರ ಅಂತ ಹೇಳಿದ್ರೆ ಪರಮ ಪಾವನ ಆಗ್ತಾ ಇದೆ. ಯಾಕೇಳಿದ್ರೆ ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಅಂತಲೇ ಹೇಳ್ಬೋದು ಮಹಾಲಿಂಗೇಶ್ವರ ದೇವಸ್ಥಾನದು. ನಮಗೆ ಒಂದು ಭಜನೆ ಮಾಡುವ ಅವಕಾಶ ಸಿಕ್ಕಿದೆ, ಸೇವೆ ಮಾಡೋದು. ಪ್ರತಿ ವರ್ಷ ನಾವು ಒಂದು ದಿನ ಜಾತ್ರೆ ದಿನದಲ್ಲಿ ಒಂದು ಭಜನಾ ಸೇವೆ ಮಾಡ್ತಾ ಇದ್ದೇವೆ. ದೇವರ ಅನುಗ್ರಹ ನಮ್ಮೆಲ್ಲರ ಮೇಲಿದೆ, ಪರಮ ಪಾವನರಾಗಿದ್ದೇವೆ. ನಮಸ್ಕಾರ. ಮೊದಲಿಗೆ ಎಲ್ರಿಗೂ ವಿಶು ಹಬ್ಬದ ಶುಭಾಶಯಗಳು. ನಾವು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುತ್ತೂರಲ್ಲಿ ನಿತ್ಯ ನಾವು ಭಜನಾ ಸೇವೆಯನ್ನು ಮಾಡುತ್ತಿರ್ತೇವೆ. ಹಾಗೆ ನಮಗೆ ಈಗ ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದಿಂದ ಕರೆ ಬಂತು, ಮೇಡಮ್ ನೀವು ಭಜನೆ ಮಾಡ್ತೀರಾ ಅಂತ ಹೇಳುವಾಗ ಭಾಳ ಸಂತೋಷವಾಯಿತು. ಆ ಮಾಲಿಂಗೇಶ್ವರ ದೇವರ ಪಾದದ ಚರಣಾರವಿಂದಕ್ಕೆ ನಾವು ನಮ್ಮ ಇವತ್ತಿನ ಭಜನಾ ಸೇವೆಯನ್ನು ಸಮರ್ಪಿಸಿದ್ದೇವೆ. ಇನ್ನು ಮುಂದೆಯೂ ಮಾಡೋ ಅವಕಾಶ ಸಿಗ್ಬೋದಂತ ಅನಿಸ್ಕೊಳ್ತಾ ಆ ದೇವರ ಚರಣಾರವಿಂದಕ್ಕೆ ನಮಸ್ಕರಿಸುತ್ತಾ ನಮ್ಮ ಮುಂದಿನ ಜೀವನದಲ್ಲಿ ಆ ದೇವರ ಅನುಗ್ರಹ ಸದಾ ಇರಲಿ ಎಂದು ಬೇಡುತ್ತೇವೆ. ಎಲ್ರಿಗೂ ಧನ್ಯವಾದಗಳು. ಹರ ಹರ ಮಹಾದೇವ. ನಮ್ಮ ಜೊತೆ ಬೆನ್ನೆಲುಬಾಗಿ ಇದ್ದಾರೆ ಹರೀಶ್ ಶೆಣೆಯವರು. ಸರಿ, ನಪ್ಪುದಾರೆ ಅರುಣ್. ಬಿಸುತ್ತ ಸಂಭ್ರಮ ಕ್ಷೇತ್ರಕ್ಕೆ ಬೈದಾರೆ. ಬಿಸುತ್ತ ಸಂಭ್ರಮ ಅಂಚಿನ ಕ್ಷೇತ್ರದ ಬಗ್ಗೆ ಬಿಸುತ್ತ ಸಂಭ್ರಮ ನಮಕ್ ಇಲ್ಲಡೆ ಪುರ ಬಿನ್ನೇರ್ ಬರ್ಬನೆ ಕೊರ್ನಾಕ್ಲೆ ಕೊಣದ ನಾಕ್ಲೆ ಪುರ ಒಂಜಾ ಬೇರೆ ಮಾತು ಎಲ್ಲ ಬಿನ್ನೇರು ಸೇರಿದೆ. ಇಲ್ಲಲ್ಲಿ ಗಮ್ಮತ್ ಮಲ್ ಬೇರೆ ಹಿರಿಯಾಕ್ಲೇನ ಕಾರು ಎಲ್ಲ ಜೋಕ್ಲು ಕಿರಿಯಾಕ್ಲಿ ಪತ್ತು ಬೇರೆ ಆಶೀರ್ವಾದ ಪಡಿಬೇರೆ ಆಗ್ಲಿಕ್ಕೊಂದು ಶುಭ ಸಂದೇಶ ಕೊಡ್ಬೇರೋ ಅಂಚನೆ ಬುಕ್ಕ ಇಲ್ಲಲ್ಲ ದುಮ್ನಾನಿ ಕೊಟ್ಟಿಗೆ ಮತ್ತು ಬೇಪ ಬೇರೆ ಇಲ್ಲಲ್ಲದ ಪಂಜನಾಗಲಿ ಪಟ್ಲೆ ಪಡ್ಲೆ ಗ್ಯಾಸಿ ಸೌತ್ಯದ ಒಂಜು ಪುಲ್ಲಿ ಕಚ್ಬು ಬುಕ್ಕ ಪಾಯಸ ಇಂಚಿನ ಮತ ಸ್ವೀಟ್ ಇಪ್ಪುಡು ಬುಕ್ಕ ಅಕ್ಲಕ್ಲನ್ನ ಇಲ್ಲಲ್ಲಿ ಇಂಚಿನ ಸ್ಪೆಷಲ್ ಮಾಡ್ಬೇರೋ ಅವಳು ಮಾಡ್ಬೇಕು. ದೇವಸ್ಥಾನಲ್ಲೂ ಫುಲ್ ಬಿಸುತ್ತಪ್ಪ ದೇವರನ್ನ ಆರಾಧನೆ ಎಲ್ಲ ತಂದೆ ವಿಶೇಷ ಸಂದರ್ಶನ ಇಪ್ಪುಡು ಮಾತ ಊರ್ದಾಕ್ಲ ಪುತ್ತೂರು ಉಡಿತಿನಾಕ್ಲು ಬರ್ಬೇರು ದೂರ ದೂರ ಹಿಡ್ದು ಇನ್ನು ಆಯ್ತಾರ ಪಂಡಿತ ಬುಕ್ಕ ಮತ್ತು ದುಂಬುದ ಬಿಸಿ ಜಾಸ್ತಿ ಉಂಡು ದೇವರು ಕೊಂಚ ಆರಾಮ ಜನಕ್ಕೆ ಭಾರಿ ಸಂಭ್ರಮ ಮಾಡಲ್ಲೇರಿ ರಾತ್ರಿಯೆಲ್ಲ ದೇವರೊಟ್ಟಿಗೆ ಭಾರಿ ಜನ ಪೋಂದಿರಿ ಕಟ್ಟೆ ಬೈಯ್ಯೋ. ನಿಮ್ಮ ಹೆಸರು? ವೈಷ್ಣವಿ ಅಂತ. ಮಂಗಳೂರು ವಿಶ್ವವಿದ್ಯಾನಿಲಯ ಸ್ಟೂಡೆಂಟ್. ಪ್ರತಿ ವರ್ಷ ಜಾತ್ರೆಗೆ ಬರ್ತೇವೆ. ಆ ಕಲಿಯುವ ಸ್ಟೂಡೆಂಟ್ಸ್ ಮೇಲೆ ಆ ದೇವರ ಅನುಗ್ರಹ ಇರಬೇಕು, ಸೊ ಪ್ರತಿ ವರ್ಷ ಜಾತ್ರೆಗೆ ಬರ್ತೇವೆ. ಮತ್ತೆ ವಿದ್ಯಾಭ್ಯಾಸ ಒಂದು ಮೇಯ್ನ್ ಆಗಿ, ಮತ್ತೆ ಕುಟುಂಬದವರೆಲ್ಲ ಒಳ್ಳೇದಿರಬೇಕು, ಹುಷಾರಿರಬೇಕು, ಆರೋಗ್ಯದಲ್ಲಿ ಅಂತ ಸಮಸ್ಯೆ ಬರಬಾರ್ದು ಅಂತ. ಇವತ್ತು ಬಿಸು ಬೇರೆ ಇದೆ ಕ್ಷೇತ್ರದಲ್ಲಿ, ಜನ ಕೂಡ ಇದ್ದಾರೆ. ವಿಶ್ವ ಆಚರಣೆ ಮಾಡ್ತೇವೆ ನಾವು ಮನೆಯಲ್ಲಿ ಕಣ್ಣಿ ಇಡುವುದೆಲ್ಲ ಇಡ್ತೇವೆ. ಹಾಗೆ ಒಳ್ಳೆ ದಿನದಂದು ಇವತ್ತು ನಾವು ಬಂದಿದ್ದೇವೆ ಜಾತ್ರೆಗೆ. ಹಾಗೆ ನಿಮ್ಮ ಹೆಸರು? ಅಕ್ಷತ ಅಂತ. ಅಕ್ಷತ, ಇಲ್ಲೇ ನಿಯರ? ಇಲ್ಲೇ. ಜಾತ್ರೆಯ ಬಗ್ಗೆ, ಬಿಸು ಬಗ್ಗೆ ಒಂದೆರಡು ಹೇಳೋದಾದ್ರೆ? ಜಾತ್ರೆ ಅದೇ ತುಂಬ ವರ್ಷದಿಂದ ಇಲ್ಲೆಲ್ಲ ತುಂಬ ಜನ ಬರ್ತಾರೆ. ತುಂಬ ಸಂತೋಷದ ವಿಷಯ ಜಾತ್ರೆ ಅಂದರೆ. ನೀವು ಕೂಡ ಪ್ರತಿ ವರ್ಷ? ನಾವು ಪ್ರತಿ ವರ್ಷ ಬರ್ತೇವೆ. ಮನೆಯಲ್ಲಿ ಕೂಡ ಬಿಸುವಲ್ಲಿ ಗೌಜಿ ಇರ್ತದೆ, ನಮ್ಮ ಊರಲ್ಲಿ ಅಲ್ಲಿ ಸಹ ಗೌಜಿ ಇರ್ತದೆ. ಇಲ್ಲಿ ಮುನ್ನೆಯಿಂದ ಜಾತ್ರೆ ಇದೆ, ಮುನ್ನೆಯಿಂದ ಬರ್ತಾ ಇದ್ದೀರಾ? ಮೊನ್ನೆಯಿಂದ ಅಂದ್ರೆ ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಜಾತ್ರೆಯಲ್ಲಿ. ಇವತ್ತು ಸಂಡೆ ಅಲ್ಲ, ಇವತ್ತು ರಜೆ ಇದೆ. ಹಾಗೆ ಇವತ್ತು ಮಹಿಮೆಯ ಬಗ್ಗೆ ಅದು ತುಂಬಾನೇ ವಿಶೇಷವಾದ. ಪುತ್ತೂರಿಗೆ ದೇವರಂದ್ರೆ ಮಹಾಲಿಂಗೇಶ್ವರ ದೇವರಲ್ಲ, ಅದ್ರ ಬಗ್ಗೆ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರ ಬಗ್ಗೆ ನನಗೆ ತುಂಬಾನೇ ಭಕ್ತಿ ಇದೆ. ದೇವರ ಬಗ್ಗೆ ಯಾವುದೇ ನಾ ಏನು ಕೆಲಸ ಆಗ್ಬೇಕಾದ್ರೆ ಒಮ್ಮೆ ದೇವರನ್ನ ನಂಬಿಯೇ ಮಾಡ್ತಾ ಇರೋದು ಎಲ್ಲ ನಮಗೆ ಅಷ್ಟು. ಥ್ಯಾಂಕ್ ಯು. ವಿಜಯ ಅಂತ. ವಿಜಯ ಇಲ್ಲಿ ಹತ್ರದವ್ರ? ಸೌನೂರು. ಸೌನೂರು. ಪ್ರತಿ ವರ್ಷ ಜಾತ್ರೆಗೆ ಜಾತ್ರೆಗೆ ಬರ್ತೇವೆ. ಓಕೆ. ಇವತ್ತು ಬಿಸು ಬೇರೆ, ಗೌಜಿ ಬಿಸು, ಗೌಜಿ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತದೆ. ಕ್ಷೇತ್ರದ ಬಗ್ಗೆ, ಮಹಾಲಿಂಗೇಶ್ವರ ಮೊದಲಿಂದಲೂ ಇತಿಹಾಸ ಪ್ರಸಿದ್ಧ ಅಂದರೆ ತುಂಬ ಒಳ್ಳೆಯ ಇದು ಎಲ್ಲರಿಗೂ ಭಕ್ತರಿಗೂ.
ಎಲ್ಲ ರೀತಿಯಲ್ಲಿ ಇದು ಮಾಡ್ತಾರೆ. ಏನೇನಿದ್ರು ನಾವು ಇಲ್ಲಿಗೆ ಬಂದು ಕೈ ಮುಗಿದು ನಮ್ಮ ಹೌದು. ಹೆಸರು ಸರ್? ಉಮೇಶ್. ಉಮೇಶ್, ಬಿಸು ಗೌಜಿ ಇವತ್ತು ಜಾತ್ರೆ ಕೂಡ ಒಟ್ಟಿಗೆ ಬಂದಿದೆ. ಹೌದು, ತುಂಬಾ ಗೌಜಿ. ಹೌದು, ಬಿಸು ಗೌಜಿ ಬಗ್ಗೆ. ಹೌದು, ನಾವು ತುಂಬಾ ರಶ್ ಇದೆ, ತುಂಬಾ ಚೆನ್ನಾಗಿ ಖುಷಿ ಆಗ್ತದೆ. ನಾವು ಸಕಲೇಶ್ಪುರದಲ್ಲಿ ಇರೋದು, ಈಗ ಅಲ್ಲಿಂದ ಬಂದಿದ್ದೇವೆ ಇದಕ್ಕೆ. ಸಕಲೇಶ್ಪುರದಿಂದ ಜಾತ್ರೆಗೆ ಅಂತಾನೇ ಬಂದಿರುವಂತದ್ದು. ಹೌದು. ಓಕೆ, ಇಲ್ಲಿ ನಿಯರ್ ಯಾರಾದ್ರು ರಿಲೇಟಿವ್ಸ್? ಮನೆ ಪುತ್ತೂರು, ಆದ್ರೆ ಈಗ ಇರೋದಲ್ಲಿ ನಾವು ಜಾತ್ರೆಗೋಸ್ಕರ. ಹೌದು. ಓಕೆ, 10 ದಿನ ಇಲ್ಲೇ ಇರ್ತೀರಾ? ಇಲ್ಲ, ನಾಳೆ ಕೆಲಸದ ಮೇಲೆ ನಾಳೆ ಹೋಗ್ತಾ ಇದ್ದೀವಿ. ಓಕೆ, ಇವತ್ತೇನ ಆದ್ರೂ ವಿಶೇಷ ಪೂಜೆ ಏನಾದರೂ ಮಾಡ್ತಿದ್ರಾ? ಮಾಲಿಂಗೇಶ್ವರ ಪೂಜೆ ಏನು ಮಾಡಲಿಲ್ಲ, ತುಂಬಾ ರಶ್ ಇದೆಯಲ್ಲ, ದೇವರನ್ನ ನೋಡೋದೇ ನಮಗೆ ಸಂತೋಷ. ಹಾಗೆ ವರ್ಷ ವರ್ಷ ಬರ್ತೀವಿ, ವರ್ಷ ವರ್ಷ ಪ್ರತಿ ವರ್ಷ ಬಂದು ತೇರಿಗೆ ಅಂತ ಬಂದಿಲ್ಲ ಅಂದ್ರೆ ದೇವ್ರ ಜಾತ್ರೆ ದಿವಸ ಒಂದ್ ದಿವಸ ಬಂದು ಹೋಗ್ತೀವಿ. ನೀವೇನು ಹೇಳ್ತೀರಾ? ತುಂಬಾ ಖುಷಿ ಆಯ್ತು, ಹೊಸ ವರ್ಷಕ್ಕೆ ದೇವರನ್ನ ನೋಡೋಣ ಅಂತ ಬಂದಿದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಜಯಶ್ರೀ ಶೆಟ್ಟಿ ಅಂತ. ಓಕೆ, ಜಾತ್ರೋತ್ಸವದ ಒಟ್ಟಿಗೆ ಬಿಸು ಗೌಜಿ ಕೂಡ ಇದೆ. ಹೌದು, ಬಿಸು ಗೌಜಿ ಇದೆ. ಇದು ಅಂದರೆ ನಮ್ಮ ಪುತ್ತೂರಲ್ಲಿ ಒಂದು ವಿಶೇಷ ಅಂತೇಳಿ ಹೇಳ್ಬೋದು, ಯಾಕೆಂದರೆ ಜಾತ್ರೆ ಸಮಯದಲ್ಲಿ ವಿಶು ಆಚರಣೆ ಅಂತೇಳಿ. ಬೇರೆ ಎಲ್ಲ ಆಚರಣೆ ಮಾಡ್ತಾರೆ, ಆದರೆ ಅದೊಂದು ಎಲ್ಲರ ಹಬ್ಬ ಅಂತೇಳಿ ಆಚರಣೆ ಮಾಡೋದು. ಆದರೆ ಇಲ್ಲಿ ನಾವು ಜಾತ್ರೆ ಪ್ರಯುಕ್ತ ಒಂದು ಆ ಇದರಲ್ಲಿ ನಾವು ಒಂದು ಮಾಡುವಂಥ ಹಬ್ಬ ಉಂಟಲ್ಲ, ಬಹಳ ವಿಶೇಷವಾಗಿದೆ, ಬಹಳ ವಿಜೃಂಭಣೆಯ ನಮಗೆ ವಿಶು ಯುಗಾದಿ ಅಂತೇಳಿ ನಾವು ಹೇಳ್ಬೋದು, ಈ ವಿಶು ಹಬ್ಬ ಅಂತೇಳಿ ನಮಗೆ. ಹಾಗೆ ನಮ್ಮ ಈ ಮಹತೋಬಾರ್ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಅಷ್ಟೇ, ಬಹಳ ಪವಿತ್ರವಾದಂತಹ ದೇವಸ್ಥಾನ. ಹಾಗೆ ನಮಗೆ ಇಲ್ಲಿ ಅಂದರೆ ಪುತ್ತೂರಲ್ಲಿ ಯಾವುದನ್ನು ಬಿಟ್ಟರು ಪುತ್ತೂರನ್ನು ಬಿಡೆ ಅಂತೇಳಿ ಹೇಳುವ ಹಾಗೆ ನಮಗೆ ಪುತ್ತೂರಿನ ಒಂದು ಹಬ್ಬವೇ ಒಂದು ವಿಶೇಷವಾಗಿದೆ. ಪುತ್ತೂರಿನ ಜಾತ್ರೆ ಅಂತೇಳಿದರೆ ಎಲ್ಲರಿಗೂ, ಇಲ್ಲಿ ಬರುವಂತಹ ಎಲ್ಲರಿಗೂ ಒಂದು ವಿಶೇಷವಾದಂತಹ ಜಾತ್ರೆಯಾಗಿದೆ. ಹಾಗೆ ಮೇಡಮ್, ನಿಮ್ಮ ಹೆಸರು? ಪ್ರೇಮ ಭಟ್ ಅಂತ. ಪ್ರೇಮ ಭಟ್, ಕ್ಷೇತ್ರಕ್ಕೆ ಬರ್ತಾ ಇರ್ತೀವಿ? ಬರ್ತಾ ಇರ್ತೀವಿ. ಇವಾಗ ಜಾತ್ರೆಯ ಸಂಭ್ರಮ ಉಂಟು? ಹೌದು, ನಮ್ಗೆ ಎಲ್ರಿಗೂ ಸಂಭ್ರಮ, ಊರಿನವರಿಗೆ ಎಲ್ರಿಗೂ. ಪುತ್ತೂರು ಮಾಲಿಂಗೇಶ್ವರ ಅಂದ್ರೆ ಎಲ್ರಿಗೂ ಭಕ್ತಿ, ಭಕ್ತಿಯ ಪರಮಾವಧಿ. ನಮ್ದು ಇವತ್ತು ಆನಿವರ್ಸರಿ, ಅದಕ್ಕೋಸ್ಕರ ಈ ಮತ್ತು ಖುಷಿ ನಮಗೆ. ಇಬ್ಬರಿಗೂ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಪುತ್ತೂರು ಒಡೆಯನ ಜಾತ್ರೆ ಅಂದ್ರೆ ನಮಗೆ ತುಂಬಾ ಖುಷಿ, ಹಾಗೆ ಬಂದು ನೋಡಿ ಹೋಗುದು. ಮದುವೆ ಆನಿವರ್ಸರಿ ಅಲ್ವಾ, ಹಾಗಾಗಿ ಸ್ಪೆಷಲ್ ಆಗಿ ಏನಾದರೂ ಪೂಜೆ ಏನಾದರೂ ಮಾಡ್ತೀವಿ? ಅಲ್ಲಿ ಪೂಜೆಗೆ ರುದ್ರಾಭಿಷೇಕಕ್ಕೆ ಹೇಳಿದ್ದೇವೆ, ಮತ್ತು ಕಜ್ಜಾಯ ಸೇವೆ ತಗೊಂಡಿವಿ, ಮತ್ತೆ ಕಾಣಿಕೆ ಹಾಕೋದು ಅಷ್ಟೇ. ತುಂಬಾ ಖುಷಿ ಆಯ್ತು ಅಲ್ವಾ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ ಸರ್. ಅನಿಲ್ ಕುಮಾರ್. ಓಕೆ, ಜಾತ್ರೆದ ಸಂಭ್ರಮ ಉಂಟು, ಐತೊಟ್ಟಿಗೂ ಬಿಸಿಲ ಉಂಟು ಈ ಸರ್ತಿ, ಐತ ಬಗ್ಗೆ ಜಾತ್ರೆದ ಕ್ಷೇತ್ರದ ಬಗ್ಗೆ? ಕ್ಷೇತ್ರದ ಬಗ್ಗೆ ಐನ ಬಾಯ್ಡ್ ಪಂಚಿನ ವಿಚಾರಲತ್ತವು ಮಾತೋಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಬಗ್ಗೆ ತೆರಿಯೋದ ಕ್ಲಿಯರ್ಲ ಇಜ್ಜೇರಿಂದು ಎನ್ನ ಅನಿಸಿಕೆ. ಆ ದೇವಸ್ಥಾನ ಬರ್ತದೆ ಆ ನಂದಿಗುಡಿ ತಪ್ಪಿರವಂಥದ್ದು ಒಂಜಿ ವ್ಯಕ್ತಿ ತನ್ನ ನೋವನ್ನು ಪಂಡೋಂಡೆಂಡ ಆಯ್ಕೆ 24 ಗಂಟೆ ಟೈಮ್ ಬೋಡ್ಚಿ. ಆ ನಮ್ಮ ಮಹಾಲಿಂಗೇಶ್ವರ ದೇವರು ಆಯ್ಕೆ ಹೆಂಚಿನ ಆಯನ ಭಂಗ ಉಂಡ ನಿವಾರಣೆ ಅಂತ ಕೊರಪೇರು. ಅವು ಹತ್ತೂರು ಬಿಟ್ಟರು ಪುತ್ತೂರು ಬಿಡೇನೊಂದು ಬಣ್ಣ ಲೇಕೊನೆ ಆಯ್ನ ಅರ್ಥದಾಯ್ತು ಬಣ್ಣ ಮಹಾಲಿಂಗೇಶ್ವರ ದೇವರು ಆತ ಕಾರಣಿಕದಾರು ಆರಿನ ನಂಬನಕ್ಲಿ ಇನಿ ಮುಟ್ಟ ತೊಂದರೆ ಆತ ಜೀನ್ ಆಯ್ನ ಅರ್ಥ ಅಂಚಿನ ಈ ಸಂದರ್ಭ ಅವಲ ಬಿಸು ಎಂಕಲಿಗೆ ಮಾತ ಹೊಸ ವರ್ಷ ಆಯ್ತೊಟ್ಟಿಗೆ ನಮ್ಮ ಮಹಾಲಿಂಗೇಶ್ವರ ದೇವರನ್ನ ಜಾತ್ರೆ ನೆಡ್ತುಮಲ್ಲ ಸಂಭ್ರಮ ಈತುಮಲ್ಲ ದೇವರು ಪ್ರಪಂಚ ನಂಕು ಬುಂಡ ಬೇತ ಏರೆಗ್ಲೈಜಿಯರಿಂದ ಎನ್ನ ಅನಿಸಿಕೆ. ಪ್ರತಿ ವರ್ಷ ಬರ್ಬೇಕು ಕುಡ್ಲಡು ಉಪ್ಪನೇನು ಐತೆ ಸ್ಪೋರ್ಟ್ಸ್ಗೋಸ್ಕರ ಕುಡ್ಲಡುಂಡೆ ಅಂಡ್ಲ ಪ್ರಾಕ್ಟೀಸ್ಗೆ ಒಂಜಿ ರಜೆ ಪಾಡ್ದೆ ರಜೆ ಕೊರ್ಪುಜೇರೇನ ಸರ್ ಅಂಡ್ ಐ ನಿಕ್ಕೋಸ್ಕರ ಬಂದು ಒಂಜಿ ವಾರ ರಜೆ ಪಾಡ್ದೆ ಬಿಸಿರ್ದು 19 ಮುಟ್ಟ ಕೋಡಿ ಜಾಪನೆ ಮುಟ್ಟ ಬತ್ತದ ಇತ್ತದ ದೇವರ ನಲ್ಪ ಇತ್ತದ ಪೋಪೆ ಐನ್ ಪಂಡ್ರವಲ್ಲಿಗೆ ದೇವರಡೆ ಕೇಂದ್ರ. ಖಂಡಿತ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್. ಜಾತ್ರೋತ್ಸವದ ಸಂಭ್ರಮ ಇದೆ, ಇದ್ರ ಜೊತೆಗೆ ಬಿಶು ಬೇರೆ ಬಂದಿರುವಂಥದ್ದು ಕ್ಷೇತ್ರದ ಬಗ್ಗೆ ಹಾಗೆ ಸಂಭ್ರಮದ ಬಗ್ಗೆ. ಮಾಲಿಂಗೇಶ್ವರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಕೊಡಿಯೇರಿದ ದಿನದಿಂದ ಅಂತೂ ಮಾಲಿಂಗೇಶ್ವರ ಟೆಂಪಲ್ ಅಲ್ಲಿ ಯಾವಾಗ್ಲೂ ಒಂದು ಸಂಭ್ರಮನೆ. ಏಪ್ರಿಲ್ ಅಂತ ಹೇಳಿದ್ರೆ ಪುತ್ತೂರಿನವರಿಗೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ ಅಂತ ಹೇಳ್ಬೋದು. ಅದಲ್ಲದೆ ಯುಗಾದಿ ಮತ್ತೆ ಈ ಒಂದು ವಿಶು ಅನ್ನುವಂಥದ್ದು ಮಾಲಿಂಗೇಶ್ವರ ಜಾತ್ರೆ ಟೈಮಲ್ಲೇ ಬಂದಿದೆ, ಅದು ಇನ್ನೂ ಒಂಥರ ಹೆಚ್ಚು ಸಂಭ್ರಮ ಅಂತ ಹೇಳ್ಬೋದು. ಅದಲ್ಲದೆ ಇಲ್ಲಿದ್ದು ವಾತಾವರಣ ಸಹ ಅಷ್ಟೇ, ಎಲ್ಲರೂ ಜನರು ಕೂಡ ನೋಡಿ ಊಟಕ್ಕೂ ಬರ್ತಾ ಇದ್ದಾರೆ, ಮಧ್ಯಾಹ್ನ ಕೂಡ ಬರ್ತಾ ಇದ್ದಾರೆ ಎಲ್ಲರೂ. ಸೊ ಹಾಗೆ ತುಂಬ ಖುಷಿ ಅನ್ಸುತ್ತೆ. ನೀವು ಪುತ್ತೂರಿನ ಆಸುಪಾಸಿನವರಲ್ವಾ, ನಿಮಗೆ ಎಷ್ಟು ಸ್ಪೆಷಲ್ ಅಂತ ಈ ಒಂದು ಜಾತ್ರೆ ಅಂದರೆ? ಜಾತ್ರೆ ಅಂತ ಹೇಳಿದ ತಕ್ಷಣ
ಈಗ ನಾವು ಕಾಲೇಜಲ್ಲಿ ಎಕ್ಸಾಮ್ ಇರಲಿ ಏನೇ ಇರಲಿ ಜಾತ್ರೆ ಅಂತ ಹೇಳಿದ ತಕ್ಷಣ ಬರ್ತೇವೆ. ಕಾಲೇಜ್ ಬಂಕ್ ಮಾಡಿ ಕೂಡ ಬಂದದುಂಟು. ಮಾಲಿಂಗೇಶ್ವರ ಟೆಂಪಲಲ್ಲಿ ಒಂದು ಜಾತ್ರೆ ಅಂತೇಳಿ ಬೇರೆ ಊರಿಂದ ಸಹ ಬರ್ತಾರೆ, ಹಾಗೂ ನಮಗೂ ಇನ್ನೊಂಥರ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಅದಲ್ಲದೆ ನಾಳೆ ನಮ್ಮದು ಯಕ್ಷಗಾನ ಕೂಡ ಇದೆ, ಇಲ್ಲೊಂದು ಸಾಯಿಕಲ ಪ್ರತಿಷ್ಠಾನ ಯಕ್ಷ ಬಳಗ ಅವರದ್ದೊಂದು ಯಕ್ಷಗಾನ ಇದೆ. ಸೊ ಎಲ್ಲರೂ ಬನ್ನಿ, ಒಂದು ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್ ಅವರು, ಹೌದು. ಜಾತ್ರೋತ್ಸವದ ಸಂಭ್ರಮದ ಜೊತೆ ಬಿಸು ಸಂಭ್ರಮ ಕೂಡ ಇದೆ. ಬಿಸು ಗೌಜಿಯ ಬಗ್ಗೆ ಹೇಳೋದಾದ್ರೆ, ಬಿಸು ಗೌಜಿ ಏನು? ಬಿಸು ಗೌಜಿ ಏನಿಲ್ಲ, ಮಾಮೂಲಿ ಮಾಡುವ ಹಾಗೆ ಬೆಳಿಗ್ಗೆ ಎದ್ದು ದೇವರಿಗೆ ಕಣಿಯಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಬಂದು ಫ್ಯಾಮಿಲಿಯೊಟ್ಟಿಗೆ ಅದಾದಮೇಲೆ ಮನೇಲಿ ಹೋಗಿ ಗ್ರ್ಯಾಂಡ್ ಅಡಿಗೆ ಎಲ್ಲ ಮಾಡಿ ಎಲ್ಲರೊಟ್ಟಿಗೆ ಸೇರಿ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಸೇರಿ ಅಡಿಗೆ ಎಲ್ಲ ಮಾಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅದಾದಮೇಲೆ ಸಂಜೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪದ್ಯ ಎಲ್ಲ ಹೇಳಿಕೊಂಡು ಆರಾಮ್ಸೆ ಸಂಜೆ ಆಗುವಾಗ ದೇವಸ್ಥಾನಕ್ಕೆ ಬಂದು ಜಾತ್ರೆಗೆಲ್ಲ ಕೈ ದೇವರಿಗೆ ಕೈ ಮುಗಿದು ಕಂಡೆಲ್ಲ ತಿರುಗಿ ಹೋಗ್ತೀವಿ. ಪ್ರತಿ ವರ್ಷ ಬರ್ತೀವಿ. ಪೂಜೆ ಇವತ್ತು ಮಾಡಬೇಕು ಅಂತಿದ್ದೆ, ಆದರೆ ಇಲ್ಲಿ ರುದ್ರಾಭಿಷೇಕ ಇಲ್ಲ ಅಂತ ಇವತ್ತು. ಹಾಂ, ರಶ್. ಬಿಸು ಅಂದರೆ ನಮಗೆ ಹಬ್ಬ. ನಾನು ಕೇರಳದವರು, ಹಾಗೆ ನಮ್ಮದು ಮೇಯ್ನ್ ಹಬ್ಬ ಬಿಸು ಮತ್ತು ಓಣಂ. ಹಾಗೆ ಬಂದಿದ್ದು ಹಾಗೆ ಮಗಳದ್ದು ಆದ್ಯ ಅಂತ, ಮಗ ಪ್ರಣವ್, ಹಾಗೆ ವೈಫ್ ಕಾವ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲೆಲ್ಲ ಗೌಜುಂಡು. ಇದು ಆಗ್ಲಿನ ಒಂಜಿ ಕಾರ್ ಪತ್ತನ ಒಂಜಿ ಕ್ರಮ ಉಂಡು. ಐನಿತ ಮನೆ ಪಿರ ಬಿದ್ದಾಡೋಣ ಬಿಡುದಿಲ್ಲ. ಮೊದಲ ಇಂಕ್ಲಿ ನಡೆ ದೇವರು ಬತ್ತದೇರಿ ಅಂತ ಪುರ್ಲದ ಆಶೀರ್ವಾದ ಅಂತ ಹೋಗ್ತೀರಿ ಇಂಕ್ಲಿಗೆ. ದೇವರನ್ನ ಸೇವೆ ಮಂತೊಂದಿಲ್ಲ, ಆರೋಗ್ಯ ಪುರ್ಲಡೆ ಕೊಡ್ತೀರಿ. ಮಾದರಿಗಳನ್ನು ಆರೋಗ್ಯ ಕೊರಡಿ. ಏನಪ್ಪದಾರೆ? ಶ್ವೇತಾ. ಶ್ವೇತಾ, ಓಕೆ. ದೇವಸ್ಥಾನಕ್ಕೆ ಬೈದರೆ ಅಂದ ದೇವರನ್ನ ಜಾತ್ರೆದ ಗೌಜಿ ಉಂಡು. ಆಯ್ತೊಟ್ಟಿಗೆ ಬಿಸಿಲು ಆಯ್ಪು ನಂಚಿ ನಾವು ಗೌಜಿ ಏನು ಸೇರ್ಕೊಡು? ಬಿಸು ಪಣ್ಪುನ ಸೌರಮಾನ ಯುಗಾದಿ. ಎಂಕ್ಲಿನ ದಕ್ಷಿಣ ಕನ್ನಡದಾಗ್ಲಿಗೂ ಸೌರಮಾನ ಯುಗಾದಿಯೇ ಮುಖ್ಯ. ಉತ್ತರ ಕರ್ನಾಟಕ ಪುರ ಚಂದ್ರಮಾನ ಯುಗಾದಿ. ದಯಪಣ್ಣ ಸೌರಮಾನ ಯುಗದ ಮಿತ್ತೆ ಇಂಕ್ಲ ಅಗ್ರಿಕಲ್ಚರ್ ಪುರ ಫಾರ್ಮೇಶನ್ ಪುರ ಮಲ್ ತೊಂದು ಪೋಪಿನಿ ಅಂಚಾದು ಗೌಜಿ ಇಪ್ಪುಂಡು. ಬಿಸು ಕಣಿಯಿಂದ ದೀಪೇರು. ಮುಲ್ಲು ಊರುದಾಗ್ಲು ದಾದ ಫಲವಸ್ತುಲು ಪುರ ಬಳೆಯೊಂದು ಬರ್ಪೇರ. ಐನ ಸಮರ್ಪಣ ರೀತಿಡು ಬಿಸು ಕಣಿ ಮಣ್ಣು ದೀಪೇರು. ಮೈನ ಬಿಸು ಕಣಿ ತಪ್ಪು ಉಂಡು. ಐತ ಒಟ್ಟಗು ಮೂಲು ಬಳೆಪು ನಂಚಿನ ತೌತೆ ಎಪ್ಪಡು ಬದನೆ ಎಪ್ಪಡು ನುಗ್ಗೆ ತರಕಾರಿಗಳು ಪೂರ ದೀಪೇರು. ಬುಕ್ಕ ಆಯ್ತೊಟ್ಟಗು ಪಾನಕ ಮಲ್ಪೇರು. ಮುಖ್ಯವಾದ ಬಿಸುಕು ಪಾನಕ ಅಂದ ಇಂಚೀಪ ಮೂಲು ಕಮ್ಮಿ ಒಂದು ಬತ್ತುಂಡು ಅಣ್ಣ ದುಂಬು ಪೂರ ಎಂಚ ಉಂಡ ಬಿಸುಕೊಂಜಿ ಪಾನಕ ಮುಖ್ಯ. ಬಿಸುಟು ಖಾಲಿ ಶಿವದೇವರು ಮಾತ್ರ ಅತ್ತು ಕೃಷ್ಣಲೆಪ್ಪ ಹರಿಹರ ರಡ್ಡ ಜನಕಲನ್ನ ಆರಾಧನೆ ಇಪ್ಪುನಿ. ಆಯ್ತ ಮುಖ್ಯ ಇಂದ ಅದು ಪಾನಕ. ಕೆಲವು ಕಡೆ ಪಾನಕ ಪೂರ ಪಬ್ಲಿಕ್ ಅದು ಕೊರೊಂದು ಇಪ್ಪೇರು ಮೂಲು ಈ ಸೇರ್ತಿಜ್ಜಿ. ಓಕೆ, ಅಂಚನೆ ಕ್ಷೇತ್ರ ಬೈದು ನಂಚನ ವಿಶೇಷ ಪೂಜೆ ಮೇನಿದ ಅದಲ್ಲ ಮನ್ಪದರ ಇಲ್ಲಿ ಕ್ಷೇತ್ರ ಅಭಿಷೇಕ ಪ್ರತಿ ಸಲ ಬರ್ತೇನೆ. ನಮಸ್ತೆ ಮೇಡಮ್. ನಮಸ್ತೆ. ರಶ್ಮಿ ಅಂತ. ಓಕೆ, ಬಿಸು ಗೌಜಿ ಇದೆ ಇವತ್ತು ಕ್ಷೇತ್ರಕ್ಕೆ ಕೂಡ ಬಂದಿರುವಂಥದ್ದು ನೀವು. ಬಿಸು ಗೌಜಿ ಹೇಗಿರುತ್ತೆ ನಿಮಗೆಲ್ಲ? ನಮಗೆ ಅಂದರೆ ಯುಗಾದಿ, ಹಾಗಾಗ್ಲಿಕ್ಕೆ ಹೋಗಿ ಟೆಂಪಲ್ಗೆ ಬಂದಿದ್ದು ಬಿಸು ಅಂತೇಳಿ. ಯಾರೆಲ್ಲ ಬಂದ್ರಿ ನೀವು ಇವತ್ತು? ನಾನು, ಮಕ್ಕಳು, ಅತ್ತಿಗೆ ಅವ್ರು ಪಡುವಿದ್ರೆ ಅಂತ ಬಂದಿದ್ದು. ನಾವು ಪುತ್ತೂರಿನವರೇ. ಪೂಜೆ ಏನಾದರೂ ಮಾಡಿಸಿದ್ರೆ ವಿಶೇಷವಾಗಿ ದೇವರಿಗೆ ರಶ್ ಇದೆ ಅಂತ? ನಮಗೆ ಅಂದರೆ ಯುಗಾದಿ, ನಮಗೆ ಯುಗಾದಿ ಆ ಟೈಮಲ್ಲಿ ಮಾಡಿಸಿದ್ದೆ. ಸ್ಪೆಷಲ್ ಅಲ್ಲ ನಿಮಗೆ? ಓಕೆ, ಕ್ಷೇತ್ರದ ಬಗ್ಗೆ ಹೇಳೋದಂತೆ, ಜಾತ್ರೋತ್ಸವ ಸಂಭ್ರಮ ಕೂಡ ಇದೆ ಕ್ಷೇತ್ರದಲ್ಲಿ. ಅದು ಎಲ್ಲಿಂದ ಸಹ ಎಲ್ಲಿಂದ ಬರ್ತಾರೆ, ನಮಗೆ ಪಡುಬಿದ್ರೆ ಅಂತ ಬಂದಿದ್ದಾರೆ, ಬೆಂಗಳೂರಿಂದ ಬರ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಊರಿಂದ ಅಲ್ಲ. ಅವರು ಪಡುಬಿದ್ರೆಯಿಂದ ಜಾತ್ರೆ ಟೈಮಲ್ಲಿ ಪ್ರತಿ ಸಲ ಬರ್ತಾರೆ. ಓಕೆ, ನೀವು ಬನ್ನಿ ಮಾತಾಡಬೇಕು. ನಿಮ್ಮ ಹೆಸರು? ಪ್ರಭಾ. ಪ್ರಭಾ ಅವರು ಪಡುಬಿದ್ರೆಯಿಂದ ಬಂದಿರೋ? ಹೌದು, ತಾಯಿ ಮನೆ ಪುತ್ತೂರು, ಪಡುಬಿದ್ರೆ ಗಂಡನ ಮನೆ. ಪ್ರತಿ ವರ್ಷ ಬರ್ತೀವಿ? ಪ್ರತಿ ವರ್ಷ ಬರ್ತೇವೆ. ಲಾಸ್ಟ್ ಟೈಮ್ ಒಂದು ಬರಲಿಲ್ಲ, ಈ ಸಲ ಒಂದು ಬಂದಿದ್ದೀರಾ? ಬರ್ತಾ ಇದ್ದೀರಾ? ಸ್ಟಾರ್ಟ್ ಆದ ಇಲ್ಲ, ನಾನು ನಿನ್ನೆ ನೈಟ್ ಬಂದೆ. ಇವತ್ತೀಗ ದೇವಸ್ಥಾನಕ್ಕೊಮ್ಮೆ ತುಂಬ ಟೈಮ್ ಆಯ್ತಲ್ಲ, ಹಾಗೆ ಒಳಗೊಮ್ಮೆ ದರ್ಶನ ಮಾಡಿ ಬಂದೆ. ಖುಷಿ ಆಯ್ತು. ಬಿಸು ಸೌರಮಾನ ಯುಗಾದಿ ಅಂತ ಹೇಳಿದ್ರೆ ತುಳುನಾಡಿನ ಜನರಿಗೆ ಹೊಸ ವರುಷದ ಸಂಭ್ರಮ. ಹೊಸ ವರುಷದ ಸಂಭ್ರಮದಲ್ಲಿ ದೇವಸ್ಥಾನದಲ್ಲಿ ಬಿಸು ಕೂಡ ಗೌಜಿಯಾಗಿ ನಡೀತಾ ಉಂಟು. ಹಾಗಾಗಿ ತುಂಬಾ ಜನ ಭಕ್ತರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ದೇವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಕ್ಷೇತ್ರಕ್ಕೆ ಬಂದು ಇಷ್ಟಾರ್ಥವನ್ನ ಬೇಡಿಕೊಳ್ತಾ ಇದ್ದಾರೆ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಾಟೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು.
Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048. 0824-248-1046. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ